ಬನ್ನಿ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ಏನ್ ಸಮಸ್ಯೆ ಅಂದ್ರೆ, ಫಸ್ಟ್ ಸ್ಪಿನ್ ಹಾಕಿ ವಾಶ್ ಹಾಕಿ ಚೆಕ್ ಮಾಡ್ತೀವಿ ನಾವು. ಫಸ್ಟ್ ವಾಶ್ ಹಾಕಿದಾಗ ಟಂಬ್ಲಿಂಗ್ ಆಗ್ತಾ ಇದೆ, ಸ್ಪಿನ್ ಅಲ್ಲಿ ನಾಯ್ಸ್ ಬರ್ತಾ ಇದೆ, ಮತ್ತೆ ವಾಟರ್ ಕೂಡ ಹೋಗ್ತಾ ಇಲ್ಲ, ಪ್ರಾಪರ್ ಆಗಿ ಡ್ರೈನ್ ಆಗ್ತಾ ಇಲ್ಲ. ಸ್ಪಿನ್ ಹಾಕಿ ನೋಡ್ತೀನಿ, ಕೇಳಿಸ್ಕೊಳ್ಳಿ. ಔಟರ್ ಟಬ್ಬು ಕೂಡ ರೊಟೇಟ್ ಆಗ್ತಾ ಇಲ್ಲ, ಇನ್ನರ್ ಪಲ್ಸ್ಲೇಟರ್ ರೊಟೇಟ್ ಆಗ್ತಾ ಇದೆ, ಪ್ರಾಪರ್ ಆಗಿ ಸ್ಪಿನ್ ಆಗ್ತಾ ಇಲ್ಲ, ಬಟ್ಟೆ ಹಾಕಿದ್ರಂತೂ ಕಂಪ್ಲೀಟ್ ರೊಟೇಟ್ ಆಗ್ತಾ ಇಲ್ಲ. ಬನ್ನಿ, ಬಿಸ್ತಾ ಬಿಸ್ತಾ ಏನೇನು ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಬೇಕು, ಹೇಗೆ ಚೆಕ್ ಮಾಡಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತೆ ಅಕಸ್ಮಾತ್ ಆಗಿ ಬಂದ ಪ್ರಾಬ್ಲಮ್ ಕೂಡ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ನೋಡಿ, ಕೆಳಗಡೆ ಸ್ವಲ್ಪ ರೆಸ್ಟ್ ಬಿಟ್ಟಿದೆ, ಡಂಪ್ ವಾಲು ಮತ್ತೆ ಗೇರ್ ಬಾಕ್ಸು ಎಲ್ಲ ಪ್ರಾಪರ್ ಆಗಿ ಕಂಡೀಷನ್ ಆಗಿ ಯಾವುದು ಜಾಮ್ ಆಗಿರೋ ಚೆಕ್ ಮಾಡ್ಕೊಳ್ಳಿ. ಓಯ್ ಕಲೆಕ್ಷನ್ ಅಪ್ಪಿಟ್ಟು ಸ್ಪಿನ್ ಹಾಕು. ಹ್ಞೂ, ಡ್ರೈನ್ ಮೋಟರ್ ನೋಡಿ, ಪ್ರಾಪರ್ ಆಗಿ ಎಂಡಲ್ಲಿ ಎಳಿತಾ ಇಲ್ಲ, ಸೊ ವೀಕ್ ಆಗಿದೆ. ಮತ್ತೆ ಡಂಪ್ ವಾಲ್ ಕೂಡ ರೆಸ್ಟ್ ಹಿಡಿದಿದೆ. ನಾವು ಕೈಯಲ್ಲಿ ಪುಲ್ ಮಾಡಿ ಇಟ್ಕೊಂಡ್ರೆ ರೊಟೇಟ್ ಆಗ್ತಾ ಇದೆ ಪ್ರಾಪರ್ ಆಗಿ, ಸೊ ಗೇರ್ ಬಾಕ್ಸ್ ಇಶ್ಯೂ ಇಲ್ಲ ಇಲ್ಲಿ, ಗೇರ್ ಬಾಕ್ಸ್ ಚೆನ್ನಾಗೇ ಇದೆ. ಮತ್ತೆ ಸಸ್ಪೆನ್ಷನ್ ರಾಡ್ ಕೂಡ ಕಂಪ್ಯೂಟರ್ ರೆಸ್ಟ್ ಆಗಿ ಒಂದು ಜಾಮ್ ಆಗಿಬಿಟ್ಟಿದೆ, ಸೊ ಅನ್ಬ್ಯಾಲೆನ್ಸ್ ಆಗಿ ತುಂಬ ವೈಬ್ರೇಷನ್ ಆಗ್ತಾ ಇದ್ದು. ನೋಡಿ, ನಾವು ಚೇಂಜ್ ಮಾಡ್ತಿರೋ ಸ್ಪೇರ್ ಪಾರ್ಟ್ಸ್ಗಳು ಡಂಪ್ ವಾಲು ಮತ್ತು ಸಸ್ಪೆನ್ಷನ್ ರಾಡು ಮತ್ತು ಡ್ರೈನ್ ಮೋಟರ್. ಈಸಿ ಮೆಥಡಲ್ಲಿ ಆದಷ್ಟು ಫಾಸ್ಟಾಗಿ ಫಾರ್ವರ್ಡ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ತಾಳ್ಮೆಯಿಂದ ನೋಡಿ, ಮತ್ತು ಸಸ್ಪೆನ್ಷನ್ಗೆ ಗ್ರೀಸ್ ಹಾಕ್ಬೇಕಾಗತ್ತೆ, ಅದು ಕೂಡ ಎಲ್ಲಿ ಹಾಕ್ಬೇಕು ಅಂತ ತೋರಿಸ್ತೀನಿ. ತುಂಬ ಟೈಟ್ ಇದೆ ಈ ಥರ, ನೀವು ಸ್ಪಾನರಲ್ಲೋ ಇಲ್ಲ ಟೂಲಲ್ಲೋ ಹಿಂಗೆ ಹೊಡೆದ್ರೆ ಆರಾಮಾಗಿ ಲೂಸ್ ಆಗುತ್ತೆ. ಮತ್ತೆ ವೈರ್ ಒಳಗಡೆ ಮಾಯಿಶ್ಚರ್ ಆಗಿರುತ್ತೆ, ಅದನ್ನ ನೋಡ್ಕೊಳ್ಳಿ ನೀಟಾಗಿ, ಹಾಗಿದ್ರೆ ಅದು ಕ್ಲೀನ್ ಮಾಡಬೇಕು. ಮತ್ತೆ ಈ ಡಂಪ್ ವಾಲ್ ಒಳಗಡೆ ಕಾಯಿನ್ಗಳು ಮತ್ತೆ ಸ್ಕ್ರೂಗಳು ಪಿನ್ನಾಗಳು ಕಚ್ಕೊಂಡಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಮೈನ್ ಥಿಂಗು ಸ್ಪೇರ್ ಪಾರ್ಟ್ಸು, ಸ್ಪೇರ್ ಪಾರ್ಟ್ಸು ಒಳ್ಳೆ ಕ್ವಾಲಿಟಿ ಒರಿಜಿನಲ್ಲೇ ಹಾಕ್ಬೇಕಾಗುತ್ತೆ. ಈ ಮಾರ್ಕೆಟಲ್ಲಿ ತುಂಬ ಲೋಕಲ್ಗಳು ಶುರು ಆಗ್ಬಿಟ್ಟಿದೆ, ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡೋರು ಗೊತ್ತಾಗಿ ಗೊತ್ತಿರುತ್ತೆ ಯಾವ ಥರ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡಬೇಕು ಅಂತ. ಅಪ್ರೂಪಕ್ಕೆ ತೊಗೊಳ್ಳೋರು ಸ್ವಲ್ಪ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಸ್ಪೇರ್ ಪಾರ್ಟ್ಸು, ತುಂಬ ಲೋಕಲ್ ಇದೆ. ನೋಡಿ, ಗೇರ್ ಬಾಕ್ಸ್ ಕರೆಕ್ಟಾಗಿ ಪ್ರಾಪರ್ ಆಗಿ ಹೋಗಿ ವರ್ಕ್ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಬ್ರೇಕ್ ಏನಾದ್ರು ಜಾಮ್ ಆಗಿದ್ರು ಕೂಡ ನಿಮಗೆ ಪ್ರಾಪರ್ ಆಗಿ ವರ್ಕ್ ಆಗಲ್ಲ. ಇದು ನೀವು ಫುಲ್ ಆಗಿ ಟೈಟ್ ಮಾಡ್ಕೊಬೇಕು, ಇಲ್ಲಾಂದ್ರೆ ವಾಟರ್ ಲೀಕೇಜ್ ಸಮಸ್ಯೆ ಬರುತ್ತೆ. ಇದು ಫಸ್ಟ್ ಒಂದು ಮೋಟರ್ ಹಾಕು. ಹ್ಞೂ, ಹಾಗೆ ಕರೆಕ್ಟ್ ಇದೆ. ಮತ್ತೆ ಡ್ರೈನ್ ಮೋಟ್ರು ಬೋಲ್ಟ್ಗಳು ಹೆವಿ ಟೈಟ್ ಮಾಡಿಬಿಡಿ, ಅದು ಪ್ಲಾಸ್ಟಿಕ್ ಬಾಡಿ ಬ್ರೋಕ್ ಆಗಿಬಿಡುತ್ತೆ, ಕಟ್ ಆಗಿಬಿಡುತ್ತೆ, ಸೊ ಅದರಿಂದ ಮೀಡಿಯಂ ಟೈಟ್ ಮಾಡ್ಕೊಳ್ಳಿ. ಈ ಬೋಲ್ಟ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ. ತಳ್ಳು ಈ ಕಡೆ ತಳ್ಳು.
ಮಾಡಿ ಟೇಸ್ಟ್ ಸಾಕು ಸಾಕು. ಕೂದಲು ಎಳೆಯುತ್ತೆ ನೋಡ್ಬೇಕು ಇವಾಗ. ಫುಲ್ಲಾಗಿ ಎಳಿತಿದೆಯಲ್ಲ, ಪಾಸ್ ಮಾಡು, ಹೇಳ್ತೀನಿ ಅಲ್ಲೇ ಇರೋ ಸ್ಪೀ. ಇವಾಗಲ್ಲ 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 ಬರುತ್ತಿದೆ. ಸರಿ ಪಾಸ್ ಮಾಡು. ನೋಡಿ ಬೆಲ್ಟ್ ಕೂಡ ಕಂಪ್ಲೀಟ್ ಲೂಸ್ ಇದೆ. ಸೊ ಅದ್ರ ಏನಾರ ಬೆಲ್ಟ್ ವೀಕ್ ಇದು ಎಕ್ಸ್ಪೆಂಡ್ ಆಗಿದ್ರೆ ಓಕೆ, ಇನ್ ಕೇಸ್ ಕಟ್ ಆಗಿದ್ರೆ ಅವಾಗ ಚೇಂಜ್ ಮಾಡ್ಬೇಕಾಗತ್ತೆ. ಇದು ವೀಕ್ ಇತ್ತು ಸ್ವಲ್ಪ, ಎಲ್ಲೂ ಕಟ್ ಆಗಿಲ್ಲ, ತುಂಬಾ ಲೂಸ್ ಆಗಿದೆ. ಸೊ ಮೋಟರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ, ಆ ಪಿನ್ ಅಲ್ಲಿ ಸ್ವಲ್ಪ ಲೂಸ್ ಮಾಡ್ಬಿಟ್ಟು ಕೆಳಗಡೆ ಫುಲ್ ಮಾಡಿದ್ರೆ ಟೈಟ್ ಆಗುತ್ತೆ. ಒಂದು 4 mm ಪ್ಲೇ ಇರಬೇಕು ಬೆಲ್ಟು, ಫುಲ್ ಟೈಟ್ ಮಾಡಿದ್ರು ಕೂಡ ಮೋಟ್ರ್ ಹೆವಿ ಪ್ರಾಬ್ಲಮ್ ಆಗುತ್ತೆ. ಸೊ 13 size ಸ್ಪಾನರು ಮತ್ತೆ ಸ್ಪಿನ್ ಹಾಕಿ ನೋಡ್ತಾ ಇದ್ದೀವಿ ಯಾವ ಥರ ರೊಟೇಷನ್ ಆಗುತ್ತೆ. ಕಂಪ್ಲೀಟ್ ಆಗಿ ಸ್ಪಿನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮನ್ಸಿದ್ದೀವಿ, ಜಸ್ಟ್ ಚೆಕ್ಕಿಂಗ್ ಅಷ್ಟೇ. ಪಾಸ್ ಮಾಡು. ಇನ್ನೊಂದು ಸಸ್ಪೆನ್ಷನ್ ರಾಡ್ಸ್ ಚೇಂಜ್ ಮಾಡ್ತೀವಿ, ವೆರಿ ಫಾಸ್ಟಾಗಿ ಫಾರ್ವರ್ಡ್ ಮಾಡಿ. ಮತ್ತೆ ಗ್ರೀಸ್ ಎಲ್ಲಿ ಹಾಕಬೇಕು, ಯಾಕಂದರೆ ಒಬ್ಬೊಬ್ರು ಗ್ರೀಸ್ ಹಾಕ್ತಲೇ ಹಾಕಿದ್ರೆ ಹೊಸದು ಹಾಕಿದ್ರು ವೇಸ್ಟು, ವೈಬ್ರೇಷನ್ ಶುರು ಆಗ್ಬಿಡುತ್ತೆ. ಸೊ ಎಲ್ಲಾನು ರಿಮೂವ್ ಮಾಡಿ ಏರಿ ತುಂಬ ಫಾಸ್ಟಾಗಿ ಹಾಕ್ಬೋದು. ಮತ್ತೆ ವೈಟ್ ಕಲರ್ ಮುಂದೆ ಹಾಕ್ಬೇಕಾಗತ್ತೆ. ಗ್ರೀಸ್ ಹಾಕೋದು ಎಲ್ಲಿ ಅಂತ ಹೇಳ್ತೀನಿ, ಇಲ್ಲಿ ಗ್ರೀಸ್ ಹಾಕ್ಬೇಕು. ಓಕೆನಾ, ಇಲ್ಲಿ ಗ್ರೀಸ್ ಹಾಕ್ಬಿಟ್ಟು ಹೇಳ್ಬೇಕು ಅಷ್ಟೇ. ಇಲ್ಲಿ ಪ್ಲೇ ಬರುತ್ತೆ, ಈ ಗ್ಯಾಪ್ ಅಲ್ಲಿ ನೀವು ಗ್ರೀಸ್ ಹಾಕ್ಬೇಕು. ಅಲ್ಲಿ ನಿಮ್ಗೆ ಅಲ್ಲಿ ಡ್ರೈ ಆಗಿದ್ರೆ ಮಿಷಿನ್ ಸಸ್ಪೆನ್ಷನ್ ಕರೆಕ್ಟ್ ಆಗಿ ಆಗಲ್ಲ. ಸೊ ಅವಾಗ ವೈಬ್ರೇಷನ್ ಬರುತ್ತೆ ಜಾಮ್ ಆಗ್ಬಿಟ್ಟು. ಸೊ ಎಲ್ಲ ರಾಡ್ಗೂ ಕೂಡ ಇಲ್ಲಿ ಹಾಕ್ಬೇಕು ಅಷ್ಟೇ. ಮತ್ತೆ ಯಾವಾಗಾದ್ರೂ ಸರ್ವಿಸ್ಗೆ ಹೋದಾಗೋ ಇಲ್ಲಿ ಗ್ರೀಸ್ ಹಾಕಿ. ನೋಡಿ ಬ್ಲೂನ ಹಿಂದೆ ಹಾಕ್ಬೇಕು, ವೈಟ್ ನ ಫ್ರಂಟ್ ಸೈಡ್ ಹಾಕ್ಬೇಕು. ತೋರ್ಸೋದು ಹೊಸದ್ ಪಕ್ಕದಲ್ಲಿ ತೋರ್ಸ. ನೋಡಿ ಕೆಳಗಡೆ ವೆರಿ ಸಿಂಪಲ್, ಇಷ್ಟೇ ಸಸ್ಪೆನ್ಷನ್ ರಾಡ್ ಚೇಂಜ್ ಮಾಡೋದು, ವೆರಿ ಈಸಿ ಕೆಲಸ. ಪ್ಲೇ ನೋಡಿ, ಪ್ರೆಸ್ ಮಾಡಿದ ತಕ್ಷಣ ವಾಪಸ್ ಬರುತ್ತೆ. ಇದು 6 kg ಮಿಷಿನು, 6 kg 6 kgನೇ ಹಾಕ್ಬೇಕು ಬಟ್ಟೆ, ಅದಕ್ಕೆ ಮೇಲೆ ಹಾಕಿದ್ರೆ ಸಸ್ಪೆನ್ಷನ್ ವೀಕ್ ಆಗ್ಬಿಡುತ್ತೆ. ಬನ್ನಿ ಸ್ಪಿನ್ ಮೋಡ್ ಹಾಕಿ ಇವಾಗ ಟೆಸ್ಟ್ ಮಾಡೋಣ ಯಾವ ಥರ ಸ್ಪಿನ್ ಆಗುತ್ತೆ ಅಂತ. ಸ್ವಲ್ಪ ಬೇರಿಂಗಲ್ಲಿ ನಾಯ್ಸ್ ಇದೆ, ಅದು ಬಿಟ್ಟರೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಇನ್ನೇನು ತೊಂದರೆ ಇಲ್ಲ.